गुरुभ्यो नमः हरिः ओम् यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकाविदः गुरुश्च मध्वनामा मे वरदोऽस्तु निरन्तरं वाणी ते करवाण्यम्ब चरणो रुचि सर्वदा मद्वाक्यसरणीर्भूयात् श्रीमदाचार्यभावग समाश्रयेद् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे महाज्ञानिगळागिरुवंतह ಕನಕದಾಸರು ರಚನೆ ಮಾಡಿಕೊಟ್ಟಿರುವಂತಹ ಹರಿಭಕ್ತಿ ಸಾರದ ಪ್ರತಿ ಶ್ಲೋಕಗಳ ವಿವರಣೆಯನ್ನು ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು 22ನೇ ಶ್ಲೋಕವಾಗಿರುವಂಥದ್ದು ಒಳ್ಳೆಯ ಜ್ಞಾನವನ್ನು ತತ್ವಜ್ಞಾನವನ್ನು ನೀಡು ಅಂತ ಹೇಳಿ ಬಹಳ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಕನಕದಾಸರು. ವಿಶೇಷವಾಗಿ ತತ್ವಜ್ಞಾನವನ್ನು ಯಾಕೆ ಕೊಡು ಅಂತ ಕೇಳ್ತಾರೆ ಅಂದರೆ, ತತ್ವಜ್ಞಾನವನ್ನು ಯಾರು ಸರಿಯಾಗಿ ಪಡೆದುಕೊಳ್ತಾರೋ ಅವರಿಗೆ ಅಪರೋಕ್ಷ ಜ್ಞಾನ ಆಗ್ತದೆ, ಭಗವಂತನ ದರ್ಶನ ಆಗ್ತದೆ. ಹಾಗಾಗಿ ಸರಿಯಾದ ಜ್ಞಾನವನ್ನು ನಮಗೆ ನೀಡು, ಅದನ್ನು ಪದ್ಯದಲ್ಲಿ ಕೇಳ್ತಾರೆ. ವೇದಶಾಸ್ತ್ರ ಪುರಾಣದ ಪುಣ್ಯದ ಹಾದಿಯನ್ನು ನಾನರಿಯೆ, ತರ್ಕದ ವಾದದಲ್ಲಿ ಗುರು ಹಿರಿಯರ ಅರಿಯದ ಮೂಢಮತಿಯನಗೆ, ಆದಿಮೂರುತಿ ನೀನು ನೆರೆ ಕರುಣೋದಯನು, ಹೃದಯಾಂಗಣದಿ ಜ್ಞಾನೋದಯವ ನೆನಗಿತ್ತು, ರಕ್ಷಿಸು ನಮ್ಮ ನನವರತ. ಕನಕದಾಸರು ನಮಗೋಸ್ಕರನೇ ಹೇಳದಾಗಿದೆ ಈ ಪದ್ಯ ವಿಶೇಷವಾಗಿ. ಯಾಕೆ, ಸ್ವಲ್ಪ ಅರ್ಥದ ಕಡೆ ಗಮನ ಹರಿಸೋಣ. ನಮ್ಮಲ್ಲಿ ಏನಾಗಿದೆ, 18 ಪುರಾಣಗಳಿದೆ. ಮುಖ್ಯವಾಗಿ ಅದರಲ್ಲೂ ಪುರಾಣಗಳ ರಾಜ ಅಂತ ಅನಿಸ್ಕೊಂಡಿರುವಂಥದ್ದು ಶ್ರೀಮದ್ ಭಾಗವತ. ಆಯಾ ಪುರಾಣಗಳ ಒಂದು ಅರ್ಥವನ್ನು ನಾನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೇ ಇಲ್ಲ, ಆ ದಾರಿಗೆ ನಾ ಹೋಗಿಲ್ಲ. ಪುರಾಣ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ಏನು, ನಮಗೆ ಸಂಬಂಧಪಟ್ಟಿದ್ದಲ್ಲ. ವಯಸ್ಸಾಗಿರೋವಂಥವ್ರು, ರಿಟೈರ್ಡ್ ಆಗಿರೋವಂಥವ್ರು, ತಲೆಯಲ್ಲಿ ಬಿಳಿ ಕೂದಲಾಗಿರೋವಂಥವ್ರು, ಕೆಲಸ ಇಲ್ಲದೇ ಇರುವಂಥವ್ರು, ಹತ್ತಿ ಬತ್ತಿ ಮಾಡುವಂಥವ್ರು, ಅವರು ಅಲ್ಲಿ ಹೋಗಿ ಕೂತು ಕೇಳುವಂಥದ್ದು ಪುರಾಣ. ನಮಗೇನು ಸಂಬಂಧಪಟ್ಟಿದ್ದಲ್ಲ. ಪುರಾಣದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಪಾಪ ಸುತಾಚಾರರು ಶೌನಕಾದಿಗಳಿಗೆ ಹೇಳಿದರು ಸುತೌವಾಚ ಅಂತ ಹೇಳ್ತಾರೆ. ಹಾಗಾಗಿ ಸುತಾಚಾರರು ಶೌನಕಾದಿಗಳಿಗೆ ಹೇಳಿದ್ದಾರೆ ಅನ್ನೋದೇ ನಮ್ಮಲ್ಲಿ ಭಾವನೆ ಭಾಳ ಜನಕ್ಕಿದೇನೆ ಹೊರತು, ಪುರಾಣಗಳನ್ನು ಭಕ್ತಿ ಶ್ರದ್ಧೆಯಿಂದ ನಾವು ಕೇಳಬೇಕು. ನವನವೀನವಾಗಿರುವಂಥದ್ದು ಪುರಾಣ. 100,000 ಜನ 1,000 ಸತಿ ಹೇಳಿದ್ರೂ ಅದರಲ್ಲೂ ಶ್ರೀಮದ್ ಭಾಗವತ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಂತ ಹೇಳಿದ್ದಾರೆ. ಅಂತಹ ಪುರಾಣಗಳ ರಾಜ ಆ 18 ಪುರಾಣಗಳು, ಶ್ರುತಿಗಳು, ಸ್ಮೃತಿಗಳಿದ್ದಾವೆ. ಅವ್ಯಾವುದರ ಕಡೆ ನಾನು ಗಮನನೇ ಹರಿಸಿಲ್ಲ, ಆ ಹಾದಿಗೆ ನಾ ಹೋಗಿಲ್ಲ ಅಂದರು. ಎಲ್ಲ ನಮ್ಮ ಸಲುವಾಗಿ ಹೇಳ್ತಿರುವಂಥದ್ದು ಕನಕದಾಸರು ಮಹಾಜ್ಞಾನಿಗಳು ನಮಗೋಸ್ಕರವಾಗಿ ಹೇಳ್ತಾ ಇದ್ದಾರೆ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೇ. ಇನ್ನು ಪುರಾಣಗಳ ಜೊತೆಗೆ ವೇದ ಇದ್ದೆ, ಅನಂತ ವೈ ವೇದಾಹ, ಹೋಗ್ಲಿ ಅನಂತ ಬೇಡ. 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಇದೆ. ಪಂಚಮ ವೇದ ಅನಿಸ್ಕೊಂಡಿರುವಂತಹ ಮಹಾಭಾರತ ಇದೆ, ಜಯನಾಮಕವಾದ ಇತಿಹಾಸ ಉಳ್ಳಂಥದ್ದು. ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಇದೆ, ಶಾಸ್ತ್ರದಲ್ಲೇ ನಿರ್ಣಾಯಕವಾಗಿರುವಂಥದ್ದು. ಓಂ ಓಂ ಅತಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಸೂತ್ರ ಹೇಳುವಂಥದ್ದು, ಓಂ ಜನ್ಮಾದ್ಯಶ್ರಯತಃ ಓಂ ಸೂತ್ರ ಹೇಳ್ತಾ ಇರುವಂತಹ ಸತ್ಯವಾದ ವಿಷಯವನ್ನು ವೇದಶಾಸ್ತ್ರ ಪರಂ ನಾಸ್ತಿ. ವೇದ ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ವೇದಶಾಸ್ತ್ರ ವಿನೋದೇನ ಅಂತ ಹೇಳಿದಾಗೆ ವೇದಗಳ ಅಧ್ಯಯನವನ್ನು ಮಾಡಬೇಕು. ಆ ವೇದಗಳ ಅಧ್ಯಯನವನ್ನು ಬಿಟ್ಬಿಟ್ಟಿದ್ದೀವಿ. ಅದರಲ್ಲೂ 4 ವೇದ ಹೋಗಲಿ, ಸ್ವಶಾಖೆ ಋಗ್ವೇದ, ಯಜುರ್ವೇದ, ಯಾವ್ಯಾವ ವೇದದಲ್ಲಿ ಅವರಿದ್ದಾರೋ ಆಯಾ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೂ ನಮಗೆ ಸಮಯ ಇಲ್ಲ, ಪುರುಸೊತ್ತಿಲ್ಲ. ಯಾರನ್ನಾರ ಕೇಳಿ ನೋಡಿ, ಏ ಇಲ್ಲ ನಾವು ಭಾಳ ಬ್ಯುಸಿ ಆಚಾರ್ರೆ, ಭಾಳ ಬ್ಯುಸಿ, ನಮಗೆ ಸಮಯ ಇಲ್ಲ. ನಮ್ಮ ಸಲುವಾಗೆ ಕನಕದಾಸರು ಬರೆದಿರೋ ಒಂದೊಂದು ಶಬ್ದವು ನಮ್ಮನ್ನು
ಹಿಡಿದು ನಮಗೋಸ್ಕರವಾಗೇ ಬರೆದಿರುವಂತಹ ಶಬ್ದಗಳು. ವೇದ ಯಾವ ವೇದ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವು ಯಾವ ವೇದದವರು, ಆ ವೇದಗಳ ಜ್ಞಾನ ಇಲ್ಲ. ಸಂಧ್ಯಾ ವಂದನೆ ಮಾಡಿದರೆ, ಪೂಜಾ ಕರ್ಮಾದಿಗಳನ್ನು ಮಾಡಿದರೆ ಅದು ಚೆನ್ನಾಗಿ ಗೊತ್ತಾಗುವಂಥದ್ದು ಅವು ಯಾವೂ ನಮಗೆ ಗೊತ್ತೇ ಇಲ್ಲ. ವೇದವನ್ನು ನಾನು ಕೇಳಲಿಲ್ಲ. ಇನ್ನು ಪುರಾಣಕಾರ ಹೋಗ್ತೀನ, ಪುರಾಣ ಅದು ಕಡೆ ಗಮನನೇ ಇಲ್ಲ. ನಾನೀಗ ಹೇಳಿದ್ನಲ್ಲ, ವಯಸ್ಸಾಗಿರುವಂಥವ್ರು, ಸಮಯವನ್ನು ಕಳೆಯುವಂಥವ್ರು, ಕಾಲಹರಣ ಆಗ್ತಾ ಇದೆ. ಪುರಾಣ ಕೇಳೋದು ಅಂದರೆ ಕಾಲಹರಣ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಭಾಳ ಜನ. ಆ ಪುರಾಣವನ್ನು ನಾನು ಕೇಳಲೇ ಇಲ್ಲ. ಇನ್ನು ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತನ್ನಿಸ್ಕೊಂಡಿರುವಂತಹ ಮಹಾಭಾರತ, ಆ ಮಹಾಭಾರತವನ್ನು ಕೇಳಲೇ ಇಲ್ಲ, ಅಧ್ಯಯನವನ್ನೇ ಮಾಡಲಿಲ್ಲ. ಇನ್ನು ಕೆಲವರು ಇದ್ದಾರೆ, ಮಹಾಭಾರತ ಅಂದ್ರೆ ಏನು ಯಾರಾದರೂ ಕೇಳಿದ್ರು ಸಾಮಾನ್ಯ ಏನು ಉತ್ತರ ಹೇಳ್ತಾರೆ, ಏ ಮಹಾಭಾರತ ಅಂದ್ರೆ ಗೊತ್ಬಿಡ್ರಿ ಆಚಾರ್ಯ, ನಮ್ಗೆಲ್ಲ ಗೊತ್ತಿದೆ. ಏನು ಮಹಾಭಾರತ? ಪಾಂಡವರು ಕೌರವರು ಯುದ್ಧ ಮಾಡಿದ್ದು. ಯಾರನ್ನು ಕೇಳಿದ್ರು ಇಷ್ಟೇ ಹೇಳ್ಬಿಡ್ತಾರೆ, ಪಾಂಡವರು ಕೌರವರು ಯುದ್ಧ ಮಾಡಿದ್ದು, ನುರಾಭಂಜನ ಆ ಕಡೆ ಇರುವಂಥವ್ರು ಇವರು ಪಂಚ ಪಾಂಡವರು ಯುದ್ಧವನ್ನು ಆಡಿದ್ರು, ಅರ್ಜುನ ಚೆನ್ನಾಗಿ ಯುದ್ಧವನ್ನು ಮಾಡಿದ, ಇಷ್ಟೇ ಹೇಳ್ತಾರೆ ಹೊರತು ಮಹಾಭಾರತದ ಒಂದೊಂದು ಶ್ಲೋಕವು ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು. ಮಹಾಭಾರತದಲ್ಲಿ ನೀವು ಯಾರು ಏನೇ ಪ್ರಶ್ನೆ ಕೇಳಿದ್ರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆ ಮಹಾಭಾರತದಲ್ಲಿದೆ. ಶ್ರೀಮದ್ ಆಚಾರ್ಯರು ಮಹಾಭಾರತದ ತಾತ್ಪರ್ಯ ನಿರ್ಣಯ ಅಂತ ಬರೆದುಕೊಟ್ಟಿದ್ದಾರೆ. ಅಂತಹ ಅತ್ಯಂತ ಸುಂದರವಾಗಿರುವಂಥದ್ದು ಮಹಾಭಾರತದಲ್ಲಿ ಬರುವಂತಹ ಎರಡು ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಹೇಳಿದ್ದಾರೆ. ಯುದ್ಧಕ್ಕಿಂತ ಮೊದಲು ಬಂದಿರುವಂಥದ್ದು ಭಗವದ್ಗೀತೆ, ಯುದ್ಧ ಆದಮೇಲೆ ಬಂದಿರುವಂಥದ್ದು ವಿಷ್ಣು ಸಹಸ್ರನಾಮ. ಅತ್ಯಂತ ಪವಿತ್ರವಾಗಿರುವಂಥದ್ದು ಅನುಶಾಸನ ಪರ್ವ ಅಂತ ಕರೀತಾರೆ. ಭೀಷ್ಮ ಯುಧಿಷ್ಠಿರ ಸಂವಾದದಲ್ಲಿ ಬಂದಿರುವಂಥದ್ದು. ಅಂತಹ ಪುರಾಣ ಯಾವುದು? ಪಂಚಮ ವೇದ ಅನ್ಸ್ಕೊಂಡಿರುವಂತಹ ಮಹಾಭಾರತವನ್ನು ನಾನು ಅಧ್ಯಯನ ಮಾಡಲೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ವೇದಶಾಸ್ತ್ರ ಪುರಾಣ ಪುಣ್ಯದ ಪುಣ್ಯವನ್ನು ನೀಡುವಂಥದ್ದು, ಪುಣ್ಯವನ್ನು ಧಾರೆ ಎರೆಯುವಂಥದ್ದು, ಯಾವ ಅಧ್ಯಯನವನ್ನು ಮಾಡಲೇ ಇಲ್ಲ. ಅಂದರೆ ವೇದ ಶಾಸ್ತ್ರ ಪುರಾಣಗಳ ಪರಿಜ್ಞಾನ ಅದು ಅತ್ಯಂತ ಅವಶ್ಯಕ. ಎದಕ್ಕೆ? ಶಾಸ್ತ್ರಯೋನಿತ್ವಾತ್. ಬ್ರಹ್ಮನನ್ನು ಕಾಣಬೇಕು, ಪರಬ್ರಹ್ಮನ ದರ್ಶನ ನಿಮಗೆ ಆಗಬೇಕು, ಅಪರೋಕ್ಷ ಜ್ಞಾನ ನಿಮಗೆ ಆಗಬೇಕು ಅಂದರೆ ಇವೆಲ್ಲವನ್ನು ಅಧ್ಯಯನ ಮಾಡಲೇಬೇಕು. ಇವಾಗಳ ಅಧ್ಯಯನ ಇಲ್ಲದೆ ನಾವೇನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಹೇಳ್ತಾರೆ, ಇದಂತೂ ನಾವು ಪ್ರತಿನಿತ್ಯ ಮಾಡ್ತೀವಿ. ತರ್ಕ ನಾನರಿಯೇ, ಇವು ಯಾವೊಂದು ನಾನು ತಿಳಿಲಿಕ್ಕೆ ಹೋಗಲೇ ಇಲ್ಲ. ಮತ್ತು ನಾನೇನು ಮಾಡ್ತಾ ಇದ್ದೀನಿ? ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ ಬರೇ ತರ್ಕ ಮಾಡೋದು, ಕುತರ್ಕ, ಕೆಟ್ಟ ತರ್ಕ ಮಾಡ್ತಾ ಹೋಗ್ಬಿಡೋದು. ಒಳ್ಳೆಯದನ್ನು ತರ್ಕ ಅತ್ಯಂತ ಅವಶ್ಯಕ, ತರ್ಕ ಮಾಡಬೇಕು, ಇಲ್ಲ ಅಂತಲ್ಲ. ಕೇವಲ ಬುದ್ಧಿಶಕ್ತಿಯ ಪ್ರದರ್ಶನಕ್ಕಾಗಿ, ತನಗೆ ಭಾಳ ಗೊತ್ತಿದೆ, ತಾನು ಭಾರೀ ಪಂಡಿತ ಅಂತ ಜನಕ್ಕೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಗುರು ಹಿರಿಯರ ಹೇಳೋ ಅಂತಹ ಮಾತಿಗೂ ಬೆಲೆ ಕೊಡದೆ ಶಾಠ್ಯತನದಿಂದ ಉನ್ಮತ್ತನ ಅಂತಂತಾರಲ್ಲ ಸಾಮಾನ್ಯ ಭಾಷೆಯಲ್ಲಿ, ಹಾಗೆ ಆ ತರ್ಕ ಭಗವಂತನನ್ನು ತಿಳಿಲಿಕ್ಕೆ ಅದನ್ನು ಬಳಸಬೇಕೇ ಹೊರತು ಪಾಂಡಿತ್ಯದ ಮದದಿಂದ ತನ್ನ ವ್ಯಕ್ತಿತ್ವವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಅದನ್ನು ಬಳಸಬಾರ್ದಪ್ಪ. ಅದರಲ್ಲೂ ಗುರು ಹಿರಿಯರ ನಿಂದನೆ ಮಾಡಲಿಕ್ಕೋಸ್ಕರವಾಗಿ ತನ್ನ ಬುದ್ಧಿ ಕೌಶಲ್ಯ ಏ ಭಾರೀದಾನೆ ಅಂತ ಅನ್ನಿಸ್ಬೇಕಲ್ಲ, ಆ ರೀತಿಯಾಗಿ ಮಾಡುವಂತಹ ಮೂಢಮತಿಯನಗೆ ಕನಕದಾಸರು ನಮ್ಮ ಸಲುವಾಗೇ ಹೇಳಿರುವಂತಹ ಮಾತು. ನಮ್ಮಲ್ಲಿ ಭಾಳ ಜನ ನಾವು ಇದನ್ನು ನೋಡ್ತಾ ಇದ್ದೀವಿ. ಗುರು ಹಿರಿಯರ ಮಾತಿನ ಮೇಲೆ ವಿಶ್ವಾಸ ಇಲ್ಲ, ಅವರ ಮಾತಿಗೆ ಬೆಲೆ ಕೊಡುವಂತಹ ಒಂದು ಒಳ್ಳೆಯ ಗುಣ ನಮ್ಮಲ್ಲಿ ಇಲ್ಲೇ ಇಲ್ಲ. ಒಂದೆಡೆ ನೋಡಿ, ಎರಡನ್ನೂ ಹೇಳ್ತಾ ಇದ್ದಾರೆ ಇಲ್ಲಿ, ಒಂದು ಕಡೆ ವೇದ ಶಾಸ್ತ್ರ ಪುರಾಣ ಇತಿಹಾಸಗಳ ಅಧ್ಯಯನ ಇಲ್ಲ, ಜೊತೆಗೆ ಎರಡನೇದ್ದಾಗಿ ಕುತರ್ಕ, ಕೆಟ್ಟದಾಗಿರುವಂತಹ ವಾದ, ಏ ನನಗೆಲ್ಲ ಗೊತ್ತಿದೆ ಅಲ್ಲ ನೀವೇನು ಹೇಳೋದು. ಇವತ್ತಿನ ಯುವ ಜನಾಂಗದಲ್ಲಿ ನಾವು ಕಾಣುವಂತಹ ಸಾಮಾನ್ಯವಾದ ಒಂದು ವಾಕ್ಯ, ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ತಿಳ್ಕೊಂಡಿದ್ದೀವಿ, ನಮಗೆಲ್ಲ ಗೊತ್ತು ನಾವು ಯಾವಾಗ ಏನು ಮಾಡಬೇಕು ಅಂತ, ನೀವೇನು ಹೇಳೋ ಅವಶ್ಯಕತೆ ಇಲ್ಲ ಅನ್ನುವಂತಹ ಒಂದು ವಾಕ್ಯವನ್ನು ನಾವು ಯಾವಾಗಲೂ ಕಾಣ್ತಾ ಇರ್ತೀವಿ. ಯಶಸ್ಸು ನಮಗೆ ಬೇಕು ಅಂದರೆ
ಇವು ಎರಡನ್ನೂ ನಾವು ಬಿಡಬೇಕು. ಒಂದು ಒಳ್ಳೆಯ ಸಜ್ಜನರ ಸಹವಾಸವನ್ನು ಮಾಡಬೇಕು, ವೇದಶಾಸ್ತ್ರ ಪುರಾಣ ಇತಿಹಾಸಗಳ ಅಧ್ಯಯನ ಮಾಡಬೇಕು, ಗುರುಹಿರಿಯರ ಮಾತನ್ನು ಕೇಳಬೇಕು. ಆಗ ಮಾತ್ರ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ವಿನಯ ನಮ್ಮಲ್ಲಿ ಬರಬೇಕು. ವಿನಯ ನಮ್ಮಲ್ಲಿ ಇಲ್ಲ ಅಂದರೆ ಸಾತ್ವಿಕ ಚೇತನ ಅಂತ ಆಗಬೇಕು ಅಂದರೆ ವಿನಯ ನಮಗೆ ಬೇಕು. ವಿನಯ ನಮ್ಮಲ್ಲಿ ಇಲ್ಲ ಅಂದರೆ ಏನೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಟೀಕಾಕೃತ್ಪಾದರು ನ್ಯಾಯಸುಧಾ ಗ್ರಂಥದಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ, ನ ಶಬ್ದಾಬ್ದೋ ಗಾಢ ನ ಚ ನಿಗಮ ಚರ್ಚಾ ಸುಚತುರ ನ ಚ ನ್ಯಾಯೇ ಪ್ರೌಢ ನ ಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣೀಂ ಪ್ರಪನ್ನ ಮಾನ್ಯ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಮಹಾ ಕೃತಿಯಾಗಿರುವಂತಹ ಅನುವ್ಯಾಖ್ಯಾನಕ್ಕೆ ಟೀಕೆಯನ್ನು ಬರೆದಿರುವಂತಹ ಶ್ರೀಮತ್ ಟೀಕಾಕೃತ್ಪಾದರು ತಮ್ಮ ಗ್ರಂಥ ಪ್ರಾರಂಭದಲ್ಲಿ ಎಷ್ಟು ವಿನಯದಿಂದ ಹೇಳ್ತಾರೆ, ಆ ಗ್ರಂಥವನ್ನು ಓದಿದ ಮೇಲೆ ಈ ಶ್ಲೋಕದ ನಿಜವಾದ ಅರ್ಥ ತಿಳಿದಿಕ್ಕೆ ಸಾಧ್ಯ. ಅಂಥ ಗ್ರಂಥ, ಅದ್ಭುತವಾದ ಗ್ರಂಥ, ಒಳ್ಳೆಯ ಪ್ರಮೇಯಗಳಿಂದ ಕೂಡಿರುವಂಥದ್ದು. ಆ ಗ್ರಂಥದಲ್ಲಿ ಪ್ರಾರಂಭದಲ್ಲೇ ಹೇಳಿಬಿಡ್ತಾರೆ, ನ ಶಬ್ದ ಅಬ್ದೋ ಗಾಢ, ಶಬ್ದಗಳ ಪರಿಚಯ ನನಗಿಲ್ಲ, ಯಾವ ಚರ್ಚಾಕೂಟಗಳಲ್ಲಿ ನಾನು ಪ್ರವೀಣನಲ್ಲ, ಅಷ್ಟೇ ಅಲ್ಲ ಇಷ್ಟೆಲ್ಲ ನನ್ನಲ್ಲಿದ್ರು ಏನು ನನ್ನಲ್ಲಿಲ್ಲ, ನಾನೇನು ಭಾಳ ಬುದ್ಧಿವಂತ ಅಲ್ಲ. ಎಷ್ಟು ವಿನಯ ನೋಡಿ, ಆ ಗ್ರಂಥ ಓದಿದ್ರೆ ಗೊತ್ತಾಗತ್ತೆ ಎಷ್ಟು ಅವರು ಎತ್ತರದಲ್ಲಿದ್ದಾರೆ, ಎಂತಹ ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಅಂತ. ಆದರೂ ನಾನು ಈ ಗ್ರಂಥವನ್ನು ಬರೆದಿದ್ದೀನಿ, ಕಾರಣ ಹೇಗೆ, ಯಾವ ಅನುಗ್ರಹದಿಂದ ಬರೆದಿದ್ದೀರಿ ಅಂತ ಕೇಳಿದ್ರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣೀಂ, ನನ್ನ ಗುರುಗಳಾಗಿರುವಂತಹ ಪೂರ್ಣಪ್ರಜ್ಞರು ಶ್ರೀಮದ್ ಆಚಾರ್ಯರು ಮಧ್ವಾಚಾರ್ಯರ ಗುರುಗಳ ಅನುಗ್ರಹದ ಬಲದಿಂದ ನಾನಿದನ್ನು ಬರೆದಿದ್ದೀನಿ. ಹಾಗಾಗಿ ಇದು ವಿದ್ವತ್ ಪ್ರಪಂಚದಲ್ಲಿ ಅದು ಮಾನ್ಯವಾಗಿದೆ, ಮಾನ್ಯವಾಗ್ತದೆ. ಎಷ್ಟು ವಿನಯ ನಮ್ಮ ಜೈತೀರ್ಥರಲ್ಲಿ, ಇದರಲ್ಲೇ ನಾವು ತಿಳ್ಕೋಬಹುದು. ಜೈತೀರ್ಥರು ಗ್ರಂಥವನ್ನು ಬರೆದಿರುವಂತಹ ಮಹಾಜ್ಞಾನಿಗಳು, ಆ ಗ್ರಂಥವನ್ನು ಬರೆದವರೇ ಅಷ್ಟು ವಿನಯದಿಂದ ಇದ್ದಾರೆ ಅಂದರೆ, ಅದನ್ನು ಓದಿದವರು ನಾನು ನಾನು ಅಂತ ಅಂದರೆ ಅದಕ್ಕೇನು ಪ್ರಯೋಜನ ಇಲ್ಲ, ಅದಕ್ಕೆ ಮಾತಿನ ಸ್ವಾರಸ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟು ವಿನಯ ನಮ್ಮಲ್ಲಿ ಬರಬೇಕು. ಗ್ರಂಥ ಓದೋಕ್ಕಿಂತ ಮುಂಚೆ ಎಷ್ಟು ವಿನಯ ಇತ್ತೋ, ಗ್ರಂಥ ಓದಿದ ಮೇಲೆ ಅದರ 100ರಷ್ಟು ವಿನಯ ಬರಬೇಕು ಅನ್ನೋದು ಈ ಮಾತಿನ ತಾತ್ಪರ್ಯ. ಅದನ್ನಿಲ್ಲಿ ಹೇಳ್ತಾರೆ, ಗುರು ಹಿರಿಯರ ಅನುಗ್ರಹ. ಇದನ್ನು ಈ ಮಾತು ಆ ಜೈತೀರ್ಥರ ಬಾಯಲ್ಲಿ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅದಕ್ಕೆ ಮೂಲ ಮತ್ತು ಮಧ್ವಾಚಾರ್ಯರೇ. ಅದು ಹೇಗೆ ಹೇಳ್ತೀರಿ ಅಂತ ಕೇಳಿದರೆ, ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತು ಹೇಳ್ತಾರೆ ಆಚಾರ್ಯರು 4ನೇ ಅಧ್ಯಾಯದಲ್ಲಿ, ಯಾರಿಗೆ ವಿದ್ಯೆ ಫಲಿಸ್ತದೆ. ಇವತ್ತು ಎಷ್ಟೋ ಜನ ಓದ್ತಾರೆ, ಎಲ್ರಿಗೂ ವಿದ್ಯೆ ಫಲಿಸಿದನ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ, ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನಾತ್ಮನ ಪಾಪೋತ್ಥಾಂ ತೇಷಾಂ ವಿದ್ಯಾ ಫಲಿಷ್ಯತಿ. ಯಾರಿಗೆ ವಿದ್ಯೆ ಫಲಿಸ್ತದೆ, ಬೇಕಾದಷ್ಟು ಜನ ಓದ್ತಾರೆ, ಪುಸ್ತಕ ನಮ್ಮ ಕೈಯಲ್ಲಿದೆ ನಾವು ಓದ್ಬಿಡ್ತೀವಿ ಅಂತ ಓದ್ತಾರೆ, ಬೇಕಾದಷ್ಟು ಅಧ್ಯಯನ ಮಾಡ್ತಾರೆ. ಆದರೆ ಯಾರಿಗೆ ವಿದ್ಯೆ ಫಲಿಸ್ತದೆ ಅಂತ ಕೇಳಿದರೆ, ನಮಗೇನಾದರೂ ಒಳ್ಳೆಯದಾದರೆ ಇದೆಲ್ಲ ಗುರುದೇವತಾ ಅನುಗ್ರಹ, ಹಿರಿಯರ ಅನುಗ್ರಹ ಅಂತ ಅನುಸಂಧಾನ ಮಾಡಬೇಕು. ಅಕಸ್ಮಾತಾಗಿ ಏನಾದರೂ ಕೆಟ್ಟದಾದರೆ ಇದು ನನ್ನ ಪಾಪದ ಫಲ, ನಾನೇನೋ ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದೀನಿ, ಯಾರಿಗೋ ಹಿಂಸೆ ಮಾಡಿದ್ದೀನಿ, ಯಾರಿಗೋ ಊಟ ಕೂತಿರೋಂಥವ್ರನ್ನ ಎಬ್ಬಿಸಿ ಕಳಿಸಿದ್ದೀನಿ, ಹಾಗಾಗಿ ನನಗೆ ಇವತ್ತು ಊಟ ಸಿಗ್ತಾ ಇಲ್ಲ ಅನ್ನೋಂತಹ ಭಾವನೆ ಯಾರಿಗೆ ಬರ್ತದಲ್ಲ. ಒಳ್ಳೆಯದಾದರೆ ಎಲ್ಲ ಭಗವಂತನ ಅನುಗ್ರಹ, ಕೆಟ್ಟದಾದರೆ ಅದು ನನ್ನ ಪಾಪದ ಫಲ ಅಂತ ಯಾರು ಚಿಂತನೆ ಮಾಡ್ತಾರೋ ಅಂಥವರಿಗೆ ತೇಷಾಂ ವಿದ್ಯಾ ಫಲಿಷ್ಯತಿ, ಅಂಥವನಿಗೆ ವಿದ್ಯೆ ಫಲಿಸ್ತಾ ಇದೆ. ನಾವೇನಾಗಿದ್ದೀವಿ, ಇದಕ್ಕೆ ತಿರುಗಾ ಮುರುಗಾ ಇದ್ದೀವಿ, ಅಂದರೆ ಉಲ್ಟ ಅಂದ್ರೇನು, ಒಳ್ಳೇದೇನಾದರೂ ಆದರೆ ಅದೆಲ್ಲ ನಂದೇ, ನಾನೇ ಮಾಡಿದ್ರಿ, ನಾನು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇಷ್ಟು ಮೇಲೆ ಬಂದಿದ್ದೀನಿ, ಯಾರು ಸಹಾಯ ಮಾಡಿಲ್ಲ ನನಗೆ, ನನ್ನಿಂದನೇ ಎಲ್ಲ, ನಾನೇ ಎಲ್ಲ ಅನ್ನೋಂಥ ಭಾವನೆ ನಮ್ಮಲ್ಲಿ. ಅದೇ ಕೆಟ್ಟದಾದರೆ ದೇವರು ನಮಗೇನು ಸಹಾಯ ಮಾಡೇ ಇಲ್ಲ,
ದೇವರಿಂದನೇ ಎಲ್ಲ ಕೆಟ್ಟದಾಗಿದ್ದು. ಗ್ರಹಗಳು ಅಂಥ ಗ್ರಹ ಇಂಥ ಗ್ರಹ ಅಂತ ನಾವು ಹೇಳ್ತೇವೆ ಹೊರತು ನಮ್ಮ ಪಾಪದ ಫಲವಾಗಿ ಭಗವಂತ ಸುಖ ದುಃಖವನ್ನು ನೀಡಿದ್ದಾನೆ ಅಂತ ನಾವು ಹೇಳೋದಿಲ್ಲ. ಹಾಗಾಗಿ ಆಚಾರ್ಯರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ತೇಷಾಂ ವಿದ್ಯಾ ಪರಿಷ್ಠತಿ. ಯಾರು ಈ ರೀತಿಯಾಗಿ ಚಿಂತನೆ ಮಾಡ್ತಾರೋ ಒಳ್ಳೆಯದೇನಾದರೂ ಆದರೆ ಅದೆಲ್ಲ ಭಗವಂತನ ಹರಿವಾಯು ಗುರುಗಳ ಅನುಗ್ರಹ, ಕೆಟ್ಟದೇನಾದರೂ ಆದರೆ ನಮ್ಮ ಪಾಪದ ಫಲ ಅಂತ ಯಾರು ತಿಳಿತಾರೋ ಅವರಿಗೆ ನಿಜವಾದ ವಿದ್ಯೆ ಅದು ಫಲಿಸ್ಲಿಕ್ಕೆ ಸಾಧ್ಯ. ಅದರಲ್ಲೂ ಗುರುವಿನ ಅನುಗ್ರಹ ಅತ್ಯಂತ ಅವಶ್ಯಕ. ನಾನು ಬಹಳ ಸಾರಿ ಹೇಳ್ತಿರ್ತೀನಿ, ಗುರುವಿನ ಅನುಗ್ರಹ ಅತ್ಯಂತ, ಗುರುಪ್ರಸಾದೋ ಬಲವಾನ್. ನೀವು ಎರಡೇ ಅಕ್ಷರ ಹೇಳಿಸ್ಕೊಳ್ಳಿ ಗುರುಗಳಿಂದ, ಅದು ಪ್ರೀತಿಯಿಂದ ಅವರು ಹೇಳ್ಕೊಡಬೇಕು, ಸುಪ್ರಸನ್ನರಾಗಿ ಹೇಳಬೇಕು. ಅದು ನಿಮಗೆ ನಿಜವಾಗ್ಲೂ ಫಲಿಸ್ತದೆ ವಿದ್ಯೆ. ಅವರ ಅನುಗ್ರಹವನ್ನ ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು, ಯಾವಾಗಲೂ ಅವರ ಆಶೀರ್ವಾದವನ್ನು ಪಡೀಬೇಕು. ಅದನ್ನೆಲ್ಲಿ ಹೇಳ್ತಾರೆ, ಗುರು ಹಿರಿಯನರಿಯದ ಮೂಢಮತಿಯನಗೆ. ಗುರು ಹಿರಿಯರನ್ನು ನಾನು ನಮಸ್ಕಾರ ಮಾಡ್ತಾ ಇಲ್ಲ, ಅವರನ್ನು ಅರಿಲೇ ಇಲ್ಲ. ಆದರೆ ನೀನು ಇಷ್ಟೆಲ್ಲ ಪಾಪ ಮಾಡಿದ್ರು ನೀನೇನ್ ಮಾಡಬೇಕು, ನಮಗೆ ಅನುಗ್ರಹವನ್ನು ಮಾಡಬೇಕು. ಯಾವ ರೀತಿಯಾಗಿ ಅಂದರೆ ಕೊನೆಗೆ ಹೇಳ್ತಾರೆ, ಆದಿಮೂರುತಿ ನೀನು, ನೆರೆ ಕರುಣೋದಯನು, ಕರುಣಾ ಸಮುದ್ರ ಅಂತ ನಿನ್ನ ಕರೀತಾರೆ ಅಂತಹ ಭಗವಂತ ನೀನು. ಹೃದಯಾಂಗಣದಿ ಜ್ಞಾನೋದಯವ ನೆನಗಿತ್ತು ರಕ್ಷಿಸು ನಮ್ಮ ನನವರತ. ಹೃದಯಾಂಗಣ ಅಂದರೆ ಹೃದಯದಲ್ಲಿ ಆ ಭಗವಂತನನ್ನು ಧ್ಯಾನ ಮಾಡಬೇಕು. ಹಾಗಾಗಿ ಅದೇ ಪರಮ ಸಿದ್ಧಿ. ಆ ಹೃದಯದಲ್ಲಿ ಭಗವಂತನನ್ನು ಧ್ಯಾನ ಮಾಡಿದಾಗ ಭಗವಂತ ಅಪರೋಕ್ಷ ಜ್ಞಾನವನ್ನು ನೀಡ್ತಾ ಇದ್ದಾನೆ. ನಿರಂತರವಾಗಿ ಜ್ಞಾನೋದಯವ ನೆನಗಿತ್ತು ಅಂತ ಕೇಳಿದ್ದಾರೆ. ಅಂದರೆ ಯೋವೇದ ನಿಹಿತಂ ಗುಹಾಯಾಮ್, ವೇದ ಹೇಳ್ತಿರುವಂತಹ ಮಾತನ್ನೇ ಕನ್ನಡದಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯೋವೇದ ನಿಹಿತಂ ಗುಹಾಯಾಮ್, ತೈತರೇಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಮಾತು. ಭಗವಂತ ಹೃದ್ಗುಹಾವಾಸಿಯಾಗಿರುವಂಥವನು, ಯಾವಾಗಲೂ ಎಲ್ಲರ ಹೃದಯದಲ್ಲಿ ಬಿಂಬಮೂರ್ತಿಯಾಗಿರುವಂತಹ ಕೂತಿರುವಂತಹ ಭಗವಂತ. ಆ ಹರಿಯ ಸ್ಮರಣೆಯನ್ನು ಮಾಡಬೇಕು. ಸೂರ್ಯ ಉದಯಿಸೋದು ಅಂದರೆ ನಾವು ಕಣ್ಣಿಗೆ ಕಾಣಿಸುವಂಥದ್ದು ಅಂತ ಕಾಣಿಸ್ತೀವಿ, ಹಾಗೆ ಜ್ಞಾನವನ್ನು ಉದಯಿಸಬೇಕಂತೆ. ತತ್ವಜ್ಞಾನ ಅನ್ನುವಂಥದ್ದು, ಬಲಮಾನಂದ ಓಜಶ್ಚ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ರಜಂತ್ಯೇ ಪರಮಾದ್ವಿಭುಹು ಅಂತ ವಗೋಹು ಅಂತ ಹೇಳದಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಅಂದರೆ ಪರಮಾತ್ಮನ ಜ್ಞಾನ ಅಂತೇನಿದೆ ಅಲ್ಲ, ಅವನ ವಿಹಿತ ಸಾಧನೆ ಮುಗಿದು ಕೂಡಲೇ ಅವರವರು ಅವರವರ ಸಾಧನೆಯನ್ನು ಮಾಡ್ತಾನೇ ಇರಬೇಕು. ಬ್ರಾಹ್ಮಣ ಅವನ ಸಾಧನೆಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಕ್ಷತ್ರಿಯ ವೈಶ್ಯ ಅವರವರಿಗೆ ಅವರವರದೇ ಆದ ಸಾಧನೆ ಇದೆ, ಅವರವರ ಧರ್ಮಗಳನ್ನು. ಸ್ವಧರ್ಮೇ ನಿಧನಂ ಶ್ರೇಯ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರುವಂತಹ ಮಾತು, ನಿಮ್ಮ ನಿಮ್ಮ ಧರ್ಮವನ್ನು ನೀವು ಪಾಲನೆ ಮಾಡ್ರಪ್ಪ. ಅದರಿಂದ ಭಗವಂತ ಏನು ಮಾಡ್ತಾನೆ, ವಿಹಿತವಾದ ಸಾಧನೆ ಪೂರೈಸಿದ ಜೀವನಿಗೆ ಅತ್ಯಂತ ಕರುಣೆಯಿಂದ ಭಗವಂತ ಏನು ಮಾಡ್ತಾನೆ, ತನ್ನನ್ನು ತಾನು ಅವನಿಗೆ ತೋರಿಸ್ತಾನೆ. ಹಾಗಾಗಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಜ್ಞಾನೋದಯವನಿತ್ತು ತತ್ವಜ್ಞಾನವನ್ನಿತ್ತು ರಕ್ಷಿಸು ನಮ್ಮ ನರವರತ. ಕನಕದಾಸರು ಇಲ್ಲಿ ಹೇಳಿರುವಂತಹ ಎಲ್ಲ ಮಾತುಗಳು ನಮ್ಮ ಸರವಾಗಿ ಹೇಳಿದ್ದಾರೆ. ಮಹಾ ವಿರಕ್ತರು, ಜ್ಞಾನಿಗಳು, ಭಗವಂತನ ಅನುಗ್ರಹವನ್ನು ಪಡೆದಂಥವರು ಕನಕದಾಸರು ನಮ್ಮ ಸಲುವಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಈ ಪದ್ಯವನ್ನು ವಿಶೇಷವಾಗಿ ನಾವು ಪಾರಾಯಣವನ್ನು ಮಾಡೋಣ. ಅದರಿಂದ ಭಗವಂತ ನಮಗೆ ತತ್ವಜ್ಞಾನವನ್ನು ನೀಡಿ ವಿಶೇಷವಾಗಿ ಆ ಭಗವಂತ ಮೋಕ್ಷವನ್ನು ಕೊಡ್ತಾ ಇದ್ದಾನೆ. ಇದು ಕನಕದಾಸರ ಈ ಪದ್ಯದ ಸಾರಾಂಶ.